ವೆಲ್ಕಮ್ ಬ್ಯಾಕ್ ಟು ದ ಅಮ್ಮಗ್ ವರ್ಲ್ಡ್ ಆಫ್ ಯೂಟ್ಯೂಬ್ ಚಾನಲ್. ಇವರ ಟಾಪಿಕ್ ಏನಪ್ಪ ಅಂದ್ರೆ ಬೋಲೋ ಜೇಮ್ಸ್. ಹೌದು ಗೈಸ್, ಜೇಮ್ಸ್ ಬಗ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಅಪ್ಡೇಟ್ ಹೇಳೋಕ್ಕಿಂತ ಮುಂಚೆ ನಿಮ್ಗೆಲ್ಲರಿಗೂ ಒಂದು ಹಂಬಲ್ ರಿಕ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ನನ್ನ ವಿಡಿಯೋನ ಕೆಲವೊಬ್ರು ಅರ್ಧಂಬರ್ಧ ನೋಡ್ತಾ ಇದ್ದೀರಾ, ಸ್ಕಿಪ್ ಮಾಡಿ ನೋಡ್ತಾ ಇದ್ದಾರೆ. ಹಾಗೆ ಮಾಡಬೇಡಿ ಗೈಸ್. ಇವಾಗ ಮಾಡೋದ್ರಿಂದ ನಿಮ್ಮ ಅಪ್ಡೇಟ್ ನೆಟ್ ಗೊತ್ತಾಗಲ್ಲ, ಮ್ಯಾಟ್ರ್ ಏನು ನಡೀತಿದೆ ಸರಿ ನಿಮ್ಗೆ ಗೊತ್ತಾಗಲ್ಲ. ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಏನು ನಡೀತಿದೆ ಅಂತ ಚೆನ್ನಾಗಿ ಅರ್ಥ ಆಗುತ್ತೆ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಪೂರ್ತಿ ನೋಡಿ ಪ್ಲೀಸ್ ಗೈಸ್. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೀವು ಎಷ್ಟೋ ಸಬ್ಸ್ಕ್ರಿಪ್ಷನ್ ಎಷ್ಟೋ ಲೈಕ್ಸ್, ನಂಗೆ ತುಂಬಾ ಮೋಟಿವೇಟ್ ಆಗ್ತೀನಿ ಮತ್ತೆ ಮತ್ತೆ ನಿಮಗೋಸ್ಕರ ವಿಡಿಯೋ ಮಾಡ್ಬೇಕು ಅನ್ಸುತ್ತೆ. ನನಗೆ ಟಾಪಿಕಲ್ಲಿ ಮುಂದೆ ಹೋಗ್ತಾಯಿದೆ. ಜೇಮ್ಸ್ ಅಂತ ಕೇಳೋದು, ಜೇಮ್ಸ್ ಬಗ್ಗೆ ತುಂಬಾ ಕಮ್ಮಿ ಅಪ್ಡೇಟ್ಸ್ ಇತ್ತು. ಈಗ ಒಂದು ಅಪ್ಡೇಟ್ ಬಂದಿದೆ, ಅದನ್ನ ಲಾಸ್ಟಲ್ಲಿ ಹೇಳ್ತೀನಿ. ವಿಡಿಯೋ ಮುಗಿಯೋಕೆ ಬಂದಾಗ ಅವಾಗ ಹೇಳ್ತೀನಿ ನಿಮ್ಗೆ ಏನಂತ ಅಪ್ಡೇಟು. ಈ ಜೇಮ್ಸ್ ಅಂದರೆ ನಮ್ಮ ಅಪ್ಪು ಸರತಿ ಎರಡು ಮೂರು ವರ್ಷದಿಂದ ತಿರುಗಾಡ್ದಿದ್ದ ಪ್ರಾಜೆಕ್ಟ್ ಇದು. ಕೊನೆಗೂ ಶೂಟಿಂಗ್ ಸ್ಟಾರ್ಟ್ ಆಯಿತು ಹೋದ ವರ್ಷ. ಇದು ತುಂಬಾ ಹೈ ಎಕ್ಸ್ಪೆಕ್ಟೇಷನ್ಸ್ ಇದೆ, ಯಾಕಂದ್ರೆ ನಮ್ಮ ಡೈರೆಕ್ಟರ್ ಸರ್ ಚೇತನ್ ಕುಮಾರ್ ಅವರು ಮೀಡಿಯಾದಲ್ಲಿ ಮೀಡಿಯಾ ಮೂಲಕ ಹೇಳಿದರು, ಅಪ್ಪು ಸರು ಈ ಮೂವೀಸ್ ಮಾಡ್ಕೊಂಬಂದಿದ್ರಲ್ಲ ಇಷ್ಟು ದಿನ ಕ್ಯಾರೆಕ್ಟರು, ಈ ಜೇಮ್ಸಲ್ಲಿ ತುಂಬ ಡಿಫ್ರೆಂಟಾಗಿ ಕ್ಯಾರೆಕ್ಟರು ಐತೆ, ತುಂಬಾ ಡಿಫ್ರೆಂಟಾಗಿ ತೋರಿಸ್ತೀನಿ ಅಪ್ಪು ಸರ್ನ ಸ್ಕ್ರೀನ್ ಮೇಲೆ ಅಂತ ಹೇಳಿದರು. ಅವಾಗ ತುಂಬ ಹೈ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಯಾವ ರೀತಿ ಅಪ್ಪು ಸರ್ನ ತೋರಿಸ್ಬೋದು ಅಂತ. ಮತ್ತು ಆ ರೇಸಿ ಮೋಷನ್ ಪೋಸ್ಟರ್ ಏನು ಬಗ್ಗೆ ಏನು ಹೇಳೋದು ಗುರು, ತುಂಬಾ ಚೆನ್ನಾಗಿತ್ತು. ತುಂಬಾ ಎಕ್ಸಲೆಂಟು, ಮ್ಯೂಸಿಕ್ಕು, VFX ಗ್ರಾಫಿಕ್ಸು ತುಂಬಾ ಚೆನ್ನಾಗಿತ್ತು. ಒಂಥರ ಎಸಿ ಮೋಷನ್ ಪೋಸ್ಟರ್ ಅದು. ಒಂದು ಇಲ್ಲಿ ಫೋಟೋ ಹಾಕ್ತಿದ್ದೀನಿ ನೋಡಿ, ಇಲ್ಲಿ ಫೋಟೋ ಹಾಕ್ತಾ ಇದ್ದೀನಿ. ಅಪ್ಪು ಸರ್ ಹಿಂಗೆ ನಿಂತಿದ್ದಾರೆ, ಹಾಗೆ ಪಕ್ಕದಲ್ಲಿ ಕಾರ್ ನೋಡಿ, ಅದು ಮೋಸ್ಟ್ ತುಂಬ ಎಕ್ಸ್ಪೆನ್ಸಿವ್ ಕಾರ್. ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ರಿಚ್ ಆಗಿ ಬರ್ತಾ ಇದೆ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸಿನಿಮಾ ಅಂತ. ಅದು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಅಲ್ಲಿ ನೋಡಿದ ಕಾರ್ನ, ಅದು ಅಮೇರಿಕನ್ ಮಜಲ್ ಕಾರ್ ಅಂತ ಕರೀತಾರೆ, ಒಟ್ ಮಜಲ್ ಕಾರ್ ಅಂತ ಕರೀತಾರೆ ಅದನ್ನ. ತುಂಬಾ ಚೆನ್ನಾಗಿದೆ ಗೈಸ್, ಇಲ್ಲಿ ಫೋಟೋ ಹಾಕ್ತಿದ್ದೀನಿ ನೋಡಿ, ತುಂಬಾ ಚೆನ್ನಾಗಿದೆ ಅನ್ಬೋದು. ಹಾಗೆ ಅಪ್ಡೇಟ್ ಲಾಸ್ಟಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಅದೇನು ಅಂದರೆ ಜುಲೈ 1ನೇ ತಾರೀಕಿಂದ ಮತ್ತೆ ಜೇಮ್ಸ್ ಮೂವಿ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಈ ಕೋವಿಡ್ಡು ಅದು ಇದು ಲಾಕ್ಡೌನಿಂದ ಶೂಟಿಂಗ್ಸ್ ಎಲ್ಲ ನಿಂತಿತ್ತು ಎಲ್ಲ ಮೂವಿದು. ಮತ್ತೆ ಜೇಮ್ಸ್ 1ನೇ ತಾರೀಕು ಸ್ಟಾರ್ಟ್ ಆಗ್ತಾ ಇದೆ. ಇದು ಮೇ ಬಿ ಡಿಸೆಂಬರ್ ಇಲ್ಲ ಮುಂದಿನ ವರ್ಷ ಜನವರಿ ರಿಲೀಸ್ ಆಗ್ಬೋದು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನೋಡೋಣ ನಮ್ಮ ಅಪ್ಪು ಸರ್ ಹೆಂಗ್ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ. ಇವರನ್ನ ನಾವು ಅನ್ಕೊಂಡ ಹಾಗೆ ರೀಚ್ ಆಗಲಿಲ್ಲ, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ ಅನ್ನೋದು ಎಲ್ಲ ಮೂವಿ ಎಫೆಕ್ಟ್ ಆಗಿದೆ. ಆಗೋಗಿರೋದನ್ನ ಬಿಟ್ಟಾಕಣ, ಈಗ ಮುಂದೆ ಬರೋದನ್ನ ಅದರಲ್ಲೂ ಜೇಮ್ಸ್ ಬಂದಾಗ ಅದರಲ್ಲಿಂದ ಏನೇನು ರೆಕಾರ್ಡ್ ಮಾಡ್ಬೋದು ಅಂತ ನೋಡೋಣ. ಹಾಗೆ ಎಲ್ಲ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಕೆಳಗೆ ಕೊಟ್ಟಿರ್ತೀನಿ, ಲಿಂಕ್ಸ್ ಹೋಗಿ ಫಾಲೋ ಮಾಡಿ, ನನಗೆ ಮೆಸೇಜ್ ಮಾಡಿ ಏನೋ ಅಪ್ಡೇಟ್ ಬೇಕಿದ್ರು ನನ್ನ ಚಾನಲ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಿಡಿ. ನಮ್ಗೆ ಸ್ಟೇ ಟ್ಯೂನ್ ಗೈಸ್.